ದುರಭ್ಯಾಸಗಳಿಂದ ಸಮಾಜ ಹಾಳಾಗುತ್ತೆ, ಯುವಕರು ತಮ್ಮ ಪೊಟೆನ್ಷಿಯಲ್ ಅನ್ನ ಕಡಿಮೆ ಮಾಡ್ಕೊಳ್ತಾರೆ ಅಥವಾ ಕಳ್ಕೊಳ್ತಾರೆ ಅಂತ ಹೇಳಬಹುದು. ಹೀಗಾಗಿ ಯುವಕರನ್ನ ಇದರಿಂದ ದೂರ ಇಡಬೇಕು ಅನ್ನೋ ಆಗಿದ್ರೆ ಈ ಕೆಟ್ಟ ಚಟಗಳಿಂದ ದೂರ ಇಡೋದ್ರಿಂದನೇ ಸಮಾಜವನ್ನ ಮತ್ತಷ್ಟು ಹೆಲ್ದಿಯಾಗಿ ಕಟ್ಟೋದಕ್ಕೆ ಸಾಧ್ಯ ಅಂತ ಜಿಲ್ಲಾಧಿಕಾರಿಯಾಗಿರುವ ಶ್ರುತಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ಅಲ್ಲಿಯೂ ಕೂಡ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿರುತ್ತೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಅವರು ಈ ತರಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಜಿಲ್ಲಾಧಿಕಾರಿ ಕೇಳೋಣ. ರೆವೆನ್ಯೂ ಅಲ್ಲ, ಎಲ್ಲ ಗೌರ್ಮೆಂಟಿಗೆ ರೆವೆನ್ಯೂ, ಕುಡಿಯೋದು ಮತ್ತೆ ಟೊಬ್ಯಾಕೋ ಎಲ್ಲವೂ ರೆವೆನ್ಯೂ ಆಗ್ತಾ ಇರ್ತದೆ ಗೌರ್ಮೆಂಟಿಗೆ. ಇದು ನಾನು ಪ್ರೊಫೆಷನಲ್ ಇದ್ದಾಗ ಅಥವಾ ನನ್ನ ಸರ್ವಿಸ್ ಅಲ್ಲಿ ಕೇಳಿದ್ರು, ನೀವು ಬರೀ ಸಿಗರೆಟ್ ಸೇದೋರಿಗೆ ದಂಡ ಹಾಕ್ತೀರಿ, ಇವರಿಗೆ ಯಾಕೆ ಅಂದ್ರೆ ಸೇವನೆ ಮಾಡೋರಿಗೆ ಅಂದ್ರೆ ಮದ್ಯಪಾನ ಮಾಡೋರಿಗೆ ಯಾಕೆ ದಂಡ ಹಾಕಲ್ಲ ಅಂತ. ಅವಾಗ ಅವಾಗ ಒಂದು ಥಾಟ್ ಬಂತು, ಈಗ ಮದ್ಯಪಾನ ಮಾಡೋರು ಅವರಿಗೆ ಹಾರ್ಮ್ಫುಲ್, ಅದು ಸಿಗರೆಟ್ ಸೇದೋರು ಇನ್ನೊಬ್ಬರಿಗೆ ಹಾರ್ಮ್ಫುಲ್, ಅದಕ್ಕೆ ಅದ್ರ ಮೇಲೆ ಸಿಗರೆಟ್ ಸೇದೋದ ಮೇಲೆ ಕೇಸ್ ಮಾಡ್ತಾ ಇರೋದು. ಆಮೇಲೆ ಏನಾಗ್ತದೆ ಅಂದ್ರೆ ನಾನು ಅಂದ್ರೆ ನೀವು ನೋಡಿರ್ಬೋದು, ನಾನು ಅಂದ್ರೆ ಹೆಣ್ಣು ಮಕ್ಕಳು ಸಹ ಸೇದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಅಂದ್ರೆ ಈಗ ಸ್ವಲ್ಪ ಏಜ್ ಆದವರು. ಸಿಟೀಸ್ ಅಲ್ಲೆಲ್ಲ ಏನಾಗಿದೆ ಅಂದ್ರೆ ಹೆಣ್ಣು ಮಕ್ಕಳು ಗಂಡಸರು ಮಾತ್ರ ಮಕ್ಕಳು ಸೇರ್ತಿದ್ರು, ಈಗ ಹೆಣ್ಣು ಸಹ ಸೇರ್ತಾರೆ ಸಿಟೀಸ್ ಅಲ್ಲಿ. ಈ ಪಬ್ಬಿಗೆಲ್ಲ ಹೋದ್ರೆ ಎಲ್ಲ ಹಾಗೇನೆ ಮಾಡ್ತಿರ್ತಾರೆ. ಆಮೇಲೆ ಅದೊಂದು ಅಭ್ಯಾಸ ಮಾಡ್ಕೊಂಡ್ ಬಿಡೋದು. ಈಗ ಏನಾಗ್ತದೆ ಅಂದ್ರೆ ನನಗೆ ಟೀನು ಅಡಿಕ್ಷನ್ ಇದೆ, ಅದೇ ರೀತಿ ಅವರಿಗೆ ಬೆಳಿಗ್ಗೆ ತಗೊಂಡ್ರೆ ಸಿಗರೆಟ್ ಸೇರ್ಬೇಕು, ನನಗೆ ಬೆಳಿಗ್ಗೆ ಒಂದು ಟೈಮ್ ಟೀ ಕುಡಿಬೇಕು ಮತ್ತೆ ಸಂಜೆ ಕುಡಿಬೇಕಾಗ್ತದೆ.